रुद्रमणि ऐनो निन्ने मोन्ने पवर टीवी भुगले बिड़ता पापी नन्न मनेगे बंदिद्द महेश शेट्रे ನೀವು ಹೇಳಿರುವಂತದ್ದು ನಾಲ್ಕು ಐದು ಮಂದಿ ಇರುವಂತದ್ದು ನಾನು ಕೂಡ ಯೋಚನೆ ಮಾಡಿದ್ದರೆ ಯಾರಿದ್ದಾರೆ ಅಂತ ಗೊತ್ತಿಲ್ಲ ಶೆಟ್ರೆ ಎಲ್ಲ ಬರ್ದಾಗ್ತಾನೆ ಈ ಪಾಪಿಗಳು ಇನ್ನು ಬಚಾವಾಗಲಿಕ್ಕೆ ಸಾಧ್ಯ ಇಲ್ಲ ನನ್ನ ಮನೆಯಲ್ಲಿ ಕೂತು ಹೇಳಿದಂತ ಮಾತು ಇದೇ ರುದ್ರಮುನಿಯನ್ನು ಕಳ್ಳ ಏನೋ ಹಿಓಡಿಯ ಡಿಎಸ್ಪಿ ಅಂತ ಹೇಳ್ತಾನೆ ಪರಮ ಪಾಪಿ ಇವನು ಇವನು ಮೊನ್ನೆ ಕೊಟ್ಟ ಒಂದೊಂದು ದಾಖಲೆ ಏನೋ ಮಾತಾಡ್ತಾನಲ್ವಾ ಬರೆ ಬುರುಡೆ ಬಿಟ್ಟಿದ್ದಾನೆ ಅಷ್ಟೇ ಏನಿದೆ ಅದರಲ್ಲಿ ಪೂರ್ತಿ ಏನು ಈ ಅತ್ಯಾಚಾರಿಗಳ ಬ್ಯಾಗ್ ಇಟ್ಕೊಂಡ ಓದ ಮಾತಾಡಿದಾಗೆ ಮಾತಾಡ್ತಿದ್ದಾನೆ 11 ವರ್ಷದಲ್ಲಿ 90 ಕೋಟಿ ರೂಪಾಯಿ ಸೌಜನ್ಯನ ಕೇಸಿಗೆ ಖರ್ಚು ಮಾಡಿದ್ರು ಯಾರಪ್ಪನ ಆಸ್ತಿ ಪಾಪಿಗಳೇ ಅರೆ ನನಗೆ ತಾಕತ್ತು ಇದೆ ಕೊಂಡಾಗಿ ನಿಮ್ಮ ಜೈಲಲ್ಲಿ ಇಟ್ಕೊಂಡು ನನ್ನನ್ನು ನಮ್ಮನ್ನ ತಲೆ ತೆಗೆದು ಬಿಡಿ ಗಲ್ಲಿಗೆ ಏರಿಸಿ ಬಿಡಿ ಆದ್ರೆ ನಾವಲ್ಲಿ ಹೇಳೋದು ಸತ್ಯವನ್ನೇ ಈ ಭಾಗದ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಅಲ್ಲ ಮುಂದಿನ ದಿನಗಳಲ್ಲಿ ಉತ್ತರ ಕರ್ನಾಟಕ ಬಾಕಿ ಎಲ್ಲಾ ಭಾಗಗಳಿಗೂ ಇವತ್ತು ಆಸನದಲ್ಲಿ ಬುಕಿಂಗ್ ಮಾಡಿದ್ದಾರೆ ಬೀದರ್ನಲ್ಲಿ ಆಗ್ತದೆ ಚಿತ್ರದುರ್ಗದಲ್ಲಿ ಆಗ್ತದೆ ಕೋಲಾರದಲ್ಲಿ ಆಗ್ತದೆ ಇವರಿಗೆಲ್ಲ ಎದ್ರಿಕೆ ಪ್ರಾರಂಭ ಆಗಿದೆ ಇಡಿ ರಾಜ್ಯದಲ್ಲಿ ಜನಗಳು ಎದ್ರೆ ಮುಂದಿನ ದಿನಗಳಲ್ಲಿ ನಮ್ಮದು ಏನು ಇಷ್ಟತನಕ ಮಾಡಿದಂತ ಪಾಪ ಸಮಾಜದ ಮುಂದೆ ಬರ್ತದೆ ಅಂತ ಹೇಳಿ ಎದ್ರಿಕೆ ಶುರುವಾಗಿದೆ 2012 ಟ್ರಾವೆಲ್ ಹಿಸ್ಟ್ರಿ ಕೊಟ್ಟಿದ್ದಾರೆ ಇಷ್ಟ ತನಕ ಕೊಟ್ಟಿದ್ದಾರಾ ಆರೋಪಿಂದ ಸಾಬೀತು ನಾವು ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಮ್ಯಾನೇಜರ್ ಇದ್ದಾರೆ ಹೊರಗಡೆ ಬರುವಾಗ ಇದೇ ವಿಠಲ್ ಗೌಡರಿಗೆ ಹೇಳ್ತಾರೆ ಇದೇ ವಿಠಲ್ ಗೌಡರಿಗೆ ಏ ವಿಠಲ ನಿಕ್ಕ ಮಂಡೆ ಸಮಯಜ್ಜ ಈ ದಾಯಗ ಮರ ನೆತ್ತ ಬಿರೋಡು ಬೂರ್ದ ಜನರು ಗೊತ್ತುಂಡ ಹೆಂಗ್ ಗೊತ್ತಜ್ಜಿ ಎಲ್ಲಾರ ಮಗೆ ಉಪ್ಪು ನೆತ್ತ ಪೋಪನ ಸೈಪಣೆ ಅಂತ ಹೇಳಿ ನಾವು ಇವತ್ತು ಬರೇ ಸೌಜನ್ಯನ ಕೇಸು ಮಾತ್ರ ಅಲ್ಲ ಈ 18 ಹೆಣ್ಣು ಮಕ್ಕಳ ಅರೆ ಬೆತ್ತಲೆ ಏನು ಮಾಡಿ ಕೊಂದಿದ್ದಾರೆ ಈ 10 ವರ್ಷದಲ್ಲಿ ಅದು ತನಿಖೆ ಆಗಬೇಕು 49 ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರ ಏನು ಅಡ್ರೆಸ್ ಇಲ್ಲದೆ ಹೆಣ ಊತ ಹಾಕಿದ್ದಾರೆ ಅದು ತನಿಖೆ ಆಗಬೇಕು ಭೂ ಹಗರಣಗಳು ತನಿಖೆ ಆಗಬೇಕು ಏನು ಬಡ್ಡಿ ದಂಧೆ ಅದು ತನಿಖೆ ಆಗಬೇಕು ಇದೀಗಲೇ ಒಂದೇ ಮಾತರಂ ಗೀತೆ ಹೇಳಿದರು ಒಂದೇ ಚರಣವನ್ನ ಆಡಿದ್ರು ಅಂತ ಕಾಣ್ತದೆ ಇನ್ನು ನಾಳೆ ಅದನ್ನೇ ಈಗ ವಾಟ್ಸ್ಆಪ್ ಅಲ್ಲಿ ಹಾಕ್ತಾರೆ ಮಹೇಶ್ ಶೆಟ್ಟಿ ಹೇಳಿರಬೇಕು ಕಾಂಗ್ರೆಸ್ ನವರು ದುಡ್ಡು ಕೊಟ್ಟಿದ್ದಾರೆ ಒಂದೇ ಚರಣ ಆಡಿಬಿಡಿ ಅಂತ ಹೇಳಿ ಯಾವತ್ತೋ ಒಂದೇ ಮಾತರಣ ಆಡುವಾಗ ನಾವು ಪೂರ್ತಿ ಆಡಲೇಬೇಕು ಅದನ್ನು ನಮ್ಮ ಅಖಂಡ ಭಾರತ ಇದು ಅದು ಅರ್ಧ ಆಡಲಿಕ್ಕೆ ಇಲ್ಲ ಬಿಹಾರದಲ್ಲಿ ಈ ಘಟನೆಗಳನ್ನು ನಾವು ನೋಡ್ತಿದ್ದೆವು ಪೇಪರ್ ಅಲ್ಲೆಲ್ಲ पोलिस बंद गुंडाकी कोल्लुवंतद्दु अत्याचार माडुवंतद्दु राजरोषवागि इदु ईग नडेयुत्तिरुवंतद्दु कर्नाटक राज्यद दक्षिण कन्नड जिल्लेय एनु इडी जनगळु तिळ्कोळ्तारे अति बुद्धिवंतरु इरुवंत जाग दक्षिण कन्नड जिल्ले आ जिल्लेय ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದಲ್ಲಿ ನಡೆಯುವಂತ ಅತ್ಯಾಚಾರ ಕೊಲೆಗಳು ಬರೀ ಸೌಜನ್ಯ ಅಲ್ಲ ಏನು ಭಯೋತ್ಪಾದಕರ ತಾಣದಲ್ಲಿ ನಡೆಯುತ್ತಿದೆ ಅದೇ ನಡೆಯುತ್ತಿರುವಂತದ್ದು ನಾವು ಹೇಳಿದ್ರೆ ನೋವಾಗ್ತದೆ ಕೇಸ್ ಆಗ್ತಾರೆ ಅವರು ಅರೆ ಕಾನೂನು ಅವರಿಗೆ ಮಾತ್ರ ಇರುವುದಾಗಿದ್ರೆ ಅತ್ಯಾಚಾರ ಮಾಡಿ ಹುಡುಗಿಯರನ್ನು ರಸ್ತೆಗೆ ನಡು ರಸ್ತೆಯಿಂದ 4 ಗಂಟೆಗೆ ಕೊಂಡೋಗಿ ಬಿಸಾಡ್ತಾರೆ ಅವರ ಮನೆ ಮಕ್ಕಳು ಅವರ ಹೆಸರು ಹೇಳಿದ್ರೆ ಕಂಟೆಂಟ್ ಆಗ್ತದೆ ನಾವು ಇದನ್ನೇ ಪ್ರಶ್ನೆ ಮಾಡೋದು ಈ ದೇಶದಲ್ಲಿ ಕಾನೂನು ಇದೆಯಾ ಅಂತ ಹೇಳಿ ನೋವಾಗ್ತದೆ ನೋವಾಗ್ತದೆ ಮೊನ್ನೆ ನಮ್ಮ ಮೇಲೆ ಒಂದು ಸುಳ್ಳು ಎಟ್ರಾಸಿಟಿ ಮಾಡಿದ್ರು ನಿಮಗೆ ಏನೇನು ಈ ದೇಶದ ಕಾನೂನು ಈ ದೇಶದ ರಾಜಕೀಯ ವ್ಯವಸ್ಥೆ ಈ ದೇಶದ ಅಧಿಕಾರಿ ವರ್ಗಗಳು ರೆವೆನ್ಯೂ ಆಫೀಸರ್ಸ್ಗಳು ಏನೇನು ತಪ್ಪುಗಳನ್ನು ಮಾಡುತ್ತಿದ್ದಾರೆ ನಿಮ್ಮ ಮುಂದೆ ಇಡ್ತೇನೆ ನಾನು ಯಾಕಂತ ಹೇಳಿದ್ರೆ
ಸೌಜನ್ಯದಿಂದ ಇದೆಲ್ಲ ಸರಿಯಾಗಬೇಕು ಎಲ್ಲವೂ ಎಲ್ಲವೂ ಒಬ್ಬ ಪೊಲೀಸ್ ಅಪ್ಪ ಕೇಸ್ ಹಾಕಿದ ಎಫ್ಐಆರ್ ಮಾಡಿದ ಯಾರ ಒಬ್ಬ ಕುಡುಕ ತನ್ನ ಎಂಟಿಯನ್ನು ಮಾರಾಟ ಮಾಡಿ ಬಿಟ್ಟ ರಸ್ತೆಯಲ್ಲಿ ಮಹೇಶ್ ಶೆಟ್ಟಿ ಬಂದ ಎದೆ ಮೇಲೆ ಕೈ ಹಾಕಿಡ್ದ ಎದೆ ಮೇಲೆ ಗುದ್ದಿದ ಏನೇನೋ ಸುಳ್ಳು ಕೇಸ್ ಕೊಟ್ಟ ಪೊಲೀಸ್ ನವರ ಎದುರುಗಡೆ ಪ್ಯಾಕೆಟ್ ಸರೇ ಹೊಡಿತಾನೆ ಕುಡಿತಾನೆ ಆದರೂ ಪೊಲೀಸ್ ಹಿಡಿಲಿಲ್ಲ ಅವನನ್ನು ಅದರಲ್ಲಿ ಒಬ್ಬ ಪೊಲೀಸ್ ಅಪ್ಪ ಅವನನ್ನು ಬಿಟ್ಬಿಡ್ತಾನೆ ಹಿಂದಗಡೆ ನೋಡು ಅಂತ ಹೇಳಿ ಹೀಗೆ ಸ್ಟೈಲ್ ಅಲ್ಲಿ ಇದೇ ಧರ್ಮಸ್ಥಳದ ಪಾಪಿಗಳು ಅವನನ್ನು ಫೋರ್ಚುನರ್ ಗಾಡಿಯಲ್ಲಿ ಆಸ್ಪತ್ರೆ ಕೊಂಡು ಹೋಗ್ತಾರೆ ಅವನ ಅಲ್ಲಿ ಹೋಗಿ ನನ್ನ ಮೇಲೆ ಅಟ್ರಾಸಿಟಿ ಕೇಸ್ ಮಾಡ್ತಾನೆ ಅಟ್ರಾಸಿಟಿ ಕೇಸ್ ಮಾಡ್ತಾನೆ ಈ ಎಲ್ಲ ಘಟನೆಗ ಮಹೇಶ್ ಶೆಟ್ಟಿ ತಿಮರೋಡಿ ಆರು ಮಂದಿ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಅದರಲ್ಲಿ ಮೂರು ಜನ ಮಹೇಶ್ ಶೆಟ್ಟಿಯ ಮನೆಯಲ್ಲಿಯೇ ಮೂರನೇ ದಿನದ ನಮ್ಮ ಹೋರಾಟದ ಕಾರ್ಯಕ್ರಮ ಮನೆಯಲ್ಲಿ ಇರ್ತೇನೆ ಸಿಸಿ ಫುಟೇಜಿನ ಅಡಿಯಲ್ಲೇ ಇರ್ತೇನೆ ನಾನು ಅದರಲ್ಲಿ ಇಬ್ಬರು ನನ್ನ ಅಣ್ಣ ಮತ್ತು ತಮ್ಮ ಏನು ಘಟನೆ ಆಯ್ತಾ ನಮ್ಮ ಮನೆಯಿಂದ 1 ಕಿಲೋಮೀಟರ್ ಹತ್ರ 1 ಕಿಲೋಮೀಟರ್ ದೂರದಲ್ಲಿ ಆ ಪಕ್ಕದ ಜಾಗ ನನ್ನ ಅಣ್ಣಂದು ಈ ಪಕ್ಕದ ಜಾಗ ನನ್ನ ತಮ್ಮಂದು ಅವರಿಬ್ಬರನ್ನು ಅವರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ 5 ಮಂದಿ ಘಟನೆಗೆ ಸಂಬಂಧವೇ ಇಲ್ಲ ಇನ್ನೊಬ್ಬ ಮಾರ್ಗದಲ್ಲಿ ಗಲಾಟೆ ಆಗುವಾಗ ನಮ್ಮ ಮನೆಗೆ ಬರುವುದು ಯಾಕೆ 3ನೇ ತಾರೀಕಿನ ದೊಡ್ಡ ಹೋರಾಟದ ತಯಾರಿಗೆ ಬರುವ ಅವನು 2 3 ನಿಮಿಷ ಹೆಚ್ಚು ಕಮ್ಮಿ ಆಗಿದೆ ಇಲ್ಲಾದ್ರೆ ನಮ್ಮ ನನ್ನ ಸಿಸಿ ಫುಟೇಜ್ ಅಲ್ಲಿ ಅವನು ಸಿಗ್ತಾ ಇದ್ದ 6 ಮಂದಿಯ ಮೇಲೆ ಕಂಪ್ಲೇಂಟ್ ಮಾಡಿದ್ರು ಎಫ್ಐಆರ್ ಆಯ್ತು ಎಲ್ಲ ಟಿವಿಯಲ್ಲಿ ಸಿಸಿ ಫುಟೇಜ್ ಇದ್ದು ಕೊಟ್ಟು ಬಿಟ್ಟು ಏನು ಮಾಡ್ಲಿಕ್ಕೆ ಆಗಲಿಲ್ಲ ಏನು ಮಾಡ್ಲಿಕ್ಕೆ ಆಗಲಿಲ್ಲ ದೊಡ್ಡ ಸಂಗತಿ ಅಲ್ಲ ನಾವು ಗೆದ್ದಿದ್ದೇವೆ ಅಂತ ಹೇಳಿ ಅಲ್ಲ ಬೀಗೋದಿಲ್ಲ ನೀವು ನಾವು ಬೀಗೋದೇ ಇಲ್ಲ ಆದ್ರೆ ಘಟನೆಯ ಮರುದಿಸವೇ ಕಂಪ್ಲೇಂಟ್ ಮಾಡಿದ್ದೇನೆ ಎಸ್ಪಿ ಗೆ ಕಂಪ್ಲೇಂಟ್ ಮಾಡಿದ್ದೇನೆ ಡಿಎಸ್ಪಿ ಗೆ ಕಂಪ್ಲೇಂಟ್ ಮಾಡಿದ್ದೇನೆ ತಾಲೂಕಿನ ವೃತ್ತ ನಿರೀಕ್ಷಕರಿಗೆ ಕಂಪ್ಲೇಂಟ್ ಮಾಡಿದ್ದೇನೆ ಅರ್ಷೇಂದ್ರ ಹೆಗ್ಡೆ ಅವನ ಚೇಲಗಳು ಅವನ ಜನಗಳು ಎಲ್ಲ ಸೇರಿಕೊಂಡು ಉನ್ನಾರ ಮಾಡಿದ್ದಾರೆ ಪಿತೂರಿ ಮಾಡಿದ್ದಾರೆ 3ನೇ ತಾರೀಕಿನ ಕಾರ್ಯಕ್ರಮವನ್ನು ನಿಲ್ಲಿಸಲಿಕ್ಕೋಸ್ಕರ ನನ್ನ ಮೇಲೆ ಎಟ್ರಾಸಿಟಿ ಮತ್ತು ಮಾನಭಂಗ ಕೇಸ್ ಹಾಕಿದ್ದಾರೆ ಇವರ ಮೇಲೆ ಕೇಸ್ ಮಾಡಬೇಕು ಇವರ ಪಿತೂರಿಯಿಂದ ಆಗಿದೆ ಅಂತ ಹೇಳಿ ಇಷ್ಟ ತನಕ ಎಫ್ಐಆರ್ ಆಗಲಿಲ್ಲ ಯಾಕೆ ಅರ್ಷೇಂದ್ರನ ಹೆಸರು ಇದೆ ಅದರಲ್ಲಿ ನಾನು ಕೇಳೋದು ಡಿಪಾರ್ಟ್ಮೆಂಟ್ನವರ ಅಪ್ಪಂದಿರ ಇವರಲ್ಲ ನಾನು ಕೇಳೋದು ಅಂತ ಪಾಪಿ ಪೊಲೀಸ್ ನವರಿಗೆ ಕೇಳೋದು ನಾನು ಯಾಕಂತ ಹೇಳಿದ್ರೆ ನಾನು ಡಿಪಾರ್ಟ್ಮೆಂಟ್ ನನ್ನ ಅಪ್ಪನನ್ನು ಕೂಡ ಬಿಡುವುದಿಲ್ಲ ನಾನು ಯಾಕಂತ ಹೇಳಿದ್ರೆ ಸತ್ಯ ನ್ಯಾಯ ಧರ್ಮ ಅಂತ ಹೇಳಿದ್ರೆ ಇಲ್ಲಿ ಯಾರ ಮುಖಸ್ತುತಿ ಮಾಡಿ ನಾವು ನ್ಯಾಯ ಮಾತಾಡೋದಲ್ಲ ನಾಳೆ ನಾನು ತಪ್ಪು ಮಾಡಿದ್ರೆ ಅದೇ ರೀತಿ ಬೀದಿ ನ್ಯಾಯಕ್ಕೆ ಕೊಂಡೋಗಿ ನನ್ನನ್ನು ಸ್ಟೇಷನ್ ಒಳಗೆ ಹಾಕಿ ಏನು ಉತ್ತರ ಕೊಡೋದಿಲ್ಲ ನಿಮಗೆ ನಾನು ನಂದು ತಪ್ಪಿದ್ರೆ ತಪ್ಪಿಲ್ಲದ್ರೆ ಯಾರನ್ನು ಬಿಡುವವನಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ ಇದು ಮಾತ್ರ ತಲೆಯಲ್ಲಿರಲಿ ಅದಕ್ಕೆ ಹೇಳುವಂಥದ್ದು ಈ ದೇಶದಲ್ಲಿ ಕಾನೂನು ಇದೆಯಾ ಅಂತ ಕೇಳೋದು ಅದು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮೊನ್ನೆ ನಮಗೆ ಬೇಲಿಗೆ ಹಾಕಿದ್ದೇವೆ ಆ ಏನು ಈ ಧರ್ಮಸ್ಥಳದ ಅತ್ಯಾಚಾರಿಗಳ ಮಕ್ಕಳು ಹೋಗಿ ಅವರು ಕಾನೂನಿಗೆ ಬೈತಾರೆ ಅವರಿಗೆ ಜಾಮೀನು ಕೊಡಬಾರದು ಅವರಿಗೆ ಎಂಟಿಸ್ಪೇಟ್ ಬೇಲ್ ಕೊಡಬಾರದು ಅಂತ ಹೇಳಿ ಅವರು ಕೋರ್ಟ್ ನಿಂದಾನೆ ಮಾಡ್ತಾರೆ ಅಂತ ಹೇಳಿ ಅಲ್ಲಿ ದಾಖಲೆ ಆಗ್ತಾರೆ ಇದೆ ಇಲ್ಲಿ ಏನು ಮಾತಾಡ್ತಿದ್ದಾರೆ ಅದನ್ನೇ ಕೊಂಡೋಗಿ ಕೋರ್ಟಲ್ಲಿ ಹಾಕಿದ್ದಾರೆ ಏನೋ ಜಡ್ಜರು ನ್ಯಾಯಾಧೀಶರು ಒಳ್ಳೆಯವರು ಏನು ಹೇಳಿದಂತೆ ಏ ಅದೆಲ್ಲ ಇಲ್ಲಿ ಹಾಕ್ಬೇಡ ಮಾರೆ ಇದು ಕೇಸ್ ಬೇರೆ ಅದು ಕೇಸ್ ಬೇರೆ ಅಲ್ಲ ಹಾಗಾದ್ರೆ ಈ ದೇಶದಲ್ಲಿ ಕಾನೂನು ಎಷ್ಟಿದೆಪ್ಪ ದೊಡ್ಡವರಿಗೊಂದು ಕಾನೂನ ಅದೇ ಆಗಿರ್ಬೋದು ಆವತ್ತು 11 ವರ್ಷದ ಹಿಂದೆ 17 ವರ್ಷದ ಈ ಮಗುವಿನ ಅತ್ಯಾಚಾರ ಗ್ಯಾಂಗ್ ರೇಪ್ ಆಗಿದ್ರಲ್ಲಿ ಕೂಡ ಇದೇ ಆಗಿರುವುದು ನಾನು ಅದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಆವತ್ತು ಕೂಡ ಇದೇ ಆಗಿತ್ತು 9ನೇ ತಾರೀಕಿಗೆ ಆ ಮಗುವನ್ನು ಅಪಹರಣ ಮಾಡ್ತಾರೆ 4:45 ಗಂಟೆಗೆ ನನಗೆ 5:30 ಗಂಟೆಗೆ ಫೋನ್ ಬರ್ತದೆ ಇವರ ತಂದೆಯ ಅಂಗಡಿಯಲ್ಲಿ ಬಾಬುಗೌಡರ ಅಂಗಡಿಯಲ್ಲಿ ಒಬ್ಬ ಕೆಲಸಕ್ಕಿದ್ದ ಒಬ್ಬ ಗೋಪಾಲ್ ಅಂತ ಹೇಳಿ ಫೋನ್ ಮಾಡ್ತಾರೆ ಅಣ್ಣ ನಾನು ಕೆಲಸಕ್ಕಿದ್ದ ಅಂಗಡಿಯ
ಒಂದು ಮಗವನ್ನು 17 ವರ್ಷದ ಮಗವನ್ನು ಎತ್ತಿಕೊಂಡು ಹೋಗಿದ್ದಾರೆ ಯಾರು ಕಿಡ್ನಾಪ್ ಆಗಿದೆ ಅಂತ ಹೇಳಿ ನೀವು ಒಂದಸಲ ಬನ್ನಿ ಅಂತ ಹೇಳಿ ನಾನು ಹೇಳಿದೆ ಬರೋದಿಲ್ಲ ಮಾರೆ ಅಂತ ಹೇಳಿದೆ ಬರೋದೇ ಇಲ್ಲ ನಾನು ಅಂತ ಹೇಳಿ ಯಾಕಂತ ಹೇಳಿದ್ರೆ ಅದು ನೇತ್ರಾವತಿ ಆ ಕಡೆ ಅಲ್ಲಿ ಅಣ್ಣಪ್ಪ ಮಂಜುನಾಥ ನಾನು ಬರೋದಿಲ್ಲ ಅಂತ ಹೇಳಿ 10ನೇ ತಾರೀಕಿಗೆ ಬೆಳಗ್ಗೆ 10:30 ಗಂಟೆ ಬಾಡಿ ಸಿಗ್ತದೆ ಆ ಹುಡುಗ ಫೋನ್ ಮಾಡ್ತಾನೆ ಅಣ್ಣ ಬಾಡಿ ಸಿಕ್ಕಿದೆ ಈಗಲಾದರೂ ಬನ್ನಿ ಬರೋದೇ ಇಲ್ಲ ನಾನು ಹೋಗೋದು 11ನೇ ತಾರೀಕಿಗೆ ರಾತ್ರಿ 8:30 ರಿಂದ 9 ಗಂಟೆಗೆ ಸ್ಟೇಷನ್ ಗೆ ಹೋಗೋದು ಅದು ಒಬ್ಬ ಎಸ್ಐ ಅವರು ನಮ್ಮ ಫ್ರೆಂಡ್ ಕರೆದ್ರು ಅಂತ ಹೋಗಿರೋದು ನಾನು ಏನು ಮಾಡಿದ್ರು ಆ ಎಸ್ಐ ನನ್ನ ಮೇಲೆ ಎಫ್ಐಆರ್ ಮಾಡಿ ನಾನ್ ಬೇಲೇಬಲ್ ಮಾಡಿ ಇಡೀ ಸೌಜನ್ಯ ಪ್ರಕರಣದಲ್ಲಿ ನಾನು ಊರಲ್ಲಿ ನಿಲ್ಲದ ಹಾಗೆ ಮಾಡಿ ನನ್ನನ್ನು ಎನ್ಕೌಂಟರ್ ಮಾಡಲಿಕ್ಕೆ ನೋಡಿ ಇಡೀ ಸೌಜನ್ಯ ಪ್ರಕರಣವನ್ನು ಮುಕ್ಕಿ ತಿಂದ ಪೊಲೀಸರು ಹಾಗಾದ್ರೆ ಕಾನೂನು ಎಲ್ಲಿದೆ ಸ್ವಾಮಿ ನಾವು ಕೇಳಬಾರದ ಎಲ್ಲಾ ಪೊಲೀಸರಿಗೆ ಬಯ್ಯುವುದಿಲ್ಲ ನಾವು ಕೇಳುವುದ ಯೋಗೀಶ ಎಲ್ಲಿದ್ದಾನೆ ಆ ಭಾಸ್ಕರ್ ರೈ ಎಲ್ಲಿದ್ದಾನೆ ಸುದರ್ಶನ್ ಎಲ್ಲಿದ್ದಾನೆ ಆಗಿನ ಎಸ್ಪಿ ಅಭಿಷೇಕ್ ಗೋಯಲ್ ಎಲ್ಲಿದ್ದಾನೆ ಇವರೆಲ್ಲ ಇಡೀ ಸೌಜನ್ಯಳ ಅತ್ಯಾಚಾರ ಪ್ರಕರಣವನ್ನು ಈ ಅತ್ಯಾಚಾರಿಗಳ ಜೊತೆ ಸೇರಿಸಿ ಮುಗಿಸಿ ನೀರು ಕುಡಿದಂತ ಪಾಪಿಗಳು ಇವರು ಅದನ್ನು ಕೇಳಿದ್ರೆ ತಪ್ಪಾಗ್ತದ ನ್ಯಾಯ ಕೇಳಲಿಕ್ಕಿಲ್ಲ ಈ ದೇಶದಲ್ಲಿ ನ್ಯಾಯ ಕೇಳಲಿಕ್ಕಿಲ್ಲ ಹಾಗಾದ್ರೆ ಇದನ್ನು ಹೇಳಿದ್ರೆ ನಾವು ತಪ್ಪಿತಸ್ಥರು ನಾವು ದೇಶದ್ರೋಹಿಗಳು ನಾವು ಕಾನೂನಿಗೆ ಕಿಮ್ಮತ್ತು ಕೊಡಲಿಲ್ಲ ಅಂತ ಹೇಳ್ತಾರಲ್ಲ ಇವರು ಬಗಳೆ ಬಿಡ್ತಾರಲ್ಲ ಇದು ಯಾವ ನ್ಯಾಯ ಸ್ವಾಮಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು 76 ವರ್ಷ ಆಯ್ತು 76 ಗೊತ್ತಿದ್ಯಾ ನಮಗೆ ಗೊತ್ತಿದ್ಯಾ ಎಷ್ಟು ಪ್ರಧಾನಮಂತ್ರಿಗಳಾದರು ಆದರೆ ಈ ದೇಶದ ಕಾನೂನು ಬದಲಾಗಲಿಲ್ಲ ಪ್ರಜೆಗಳಿಗೆ ಬದುಕಲಿಕ್ಕೆ ಅವಕಾಶವೇ ಇಲ್ಲ ಉಳ್ಳವನಿಗೆ ಒಂದು ಕಾನೂನು ಇಲ್ಲದವನಿಗೆ ಒಂದು ಕಾನೂನು ಇದು ಯಾವ ಪ್ರಜಾಪ್ರಭುತ್ವ ಫಂಡಮೆಂಟಲ್ ರೈಟ್ ಅಂತ ಹೇಳಿ ಫಂಡಮೆಂಟಲ್ ಏನು ಫಂಡಮೆಂಟಲ್ ಏನು ಫಂಡಮೆಂಟಲ್ ಅಂತ ಕೇಳುವಂತದ್ದು ನಾವು अरे राज्य के पाप के पोलिस अधिकारी बलिमती पापी निम्म तपिनिंद कानून बदल दौड़वरी कानून मातीरि यार तपु राज्य के पापी तपु कल अरवत् वर्ष धर्मस्थल नड़द ಎಷ್ಟು ಭೂಮಾಫಿಯಾಗಳಿದ್ದಾವೆ ಎಷ್ಟೋ ಸಾವಿರ ಎಕರೆ ಯಾರು ಮಾಡಿ ಕೊಟ್ಟರು ಇದೇ ರಾಜಕೀಯ ವ್ಯಕ್ತಿಗಳು ಇದೇ ಸರ್ಕಾರದ ಅಧಿಕಾರಿಗಳು ನಾನು ಹೇಳ್ತೇನೆ ನಾವು ಸೌಜನ್ಯ ಸಾಯುವುದಕ್ಕಿಂತ ಮೊದಲು ಜಾಗದ್ದು ಬಿಡಿ ಎಷ್ಟೋ ಸಾವಿರ ಎಕರೆ ಇದೇ ಸರ್ಕಾರಿ ಏನು ರಾಜಕೀಯ ವ್ಯಕ್ತಿಗಳ ಆಡಳಿತ ಇದ್ದಾಗ ಯಾರ್ಯಾರಿದ್ರು ಮೂರು ರಾಜ್ಯದ ಪಕ್ಷದ ವ್ಯಕ್ತಿಗಳು ಬಳೌಳಿಯಾಗಿ ಪಾಪದವರಿಗೆ ಒಂದು 94C ಆಗೋದಿಲ್ಲ ಇವರಿಗೆ ಸಾವಿರ ಸಾವಿರ ಎಕರೆಯನ್ನು ಜಜ್ಮೆಂಟ್ ಮಾಡಿ ಕೊಟ್ಟಿದ್ದಾರೆ ಗತಿಯಿಲ್ಲದ ಪಾಪಿಗಳು ಈ ಅತ್ಯಾಚಾರಿಗಳಿಗೆ ಯಾಕೆ ಕೊಡಬೇಕು ಸ್ವಾಮಿ ಯಾಕೆ ಕೊಡಬೇಕು ಏನು ಉದ್ದಾರ ಮಾಡಿದ್ದಾರೆ ಇವರು ಸಮಾಜವನ್ನು ಕೇಳಬೇಕಲ್ಲ ನಾವು ಕೇಳಿದ್ರೆ ತಪ್ಪಾಗ್ತದೆ अरे नम्मन्नु जीवंतवागि नीवु सायिसुत्तिद्दिरि पापिगळे नावंतु सायुवरु सायुव मोदलु निम्मन्नु बिडुवुदिल्ल नावु इदु नम्म एच्चरिके धर्मस्थल ग्रामक्के नुक्तेवे अंत हेळिद्रे मैयूरितदे निमगे 462 केसुगळल्लि अदरल्लि 30 केसु उजिरे पक्कक्के बर्तदे अदु अदरल्लि 96 महिळेयरु मत्तु मक्कळु 96 महिळेयरु मत्तु मक्कळु 462ರಲ್ಲಿ ನೆನಪಿಟ್ಟುಕೊಳ್ಳಿ ಬಂಧುಗಳೇ ನೆನಪಿಟ್ಟುಕೊಳ್ಳಿ ಧರ್ಮಸ್ಥಳ ಗ್ರಾಮದಲ್ಲಿ ಬೆಳ್ತಂಗಡಿ ತಾಲ್ಲೂಕಲ್ಲದು ಬೆಳ್ತಂಗಡಿ ತಾಲ್ಲೂಕಲ್ಲಿ 81 ಗ್ರಾಮ ಇದೆ 81 ಗ್ರಾಮ ಇದೆ ಧರ್ಮಸ್ಥಳ ಅನ್ನುವಂತದ್ದೊಂದು ಗ್ರಾಮ ಉಜಿರೆಯ ಒಂದು ಅರ್ಧ ಭಾಗ ಒಂದು ಕಾಲು ಭಾಗವೂ ಇಲ್ಲ ಒಂದು 20% ಜಾಗ ಎಷ್ಟು ಹಣ ಸಿಗ್ತದೆ 10 ವರ್ಷದಲ್ಲಿ ಸೌಜನ್ಯ ಸಾಯುವುದಕ್ಕಿಂತ ಹಿಂದೆ 462 ಅಸಹಜ ಸಾವುಗಳು
ಅದು ಬಿಡಿ, ಅದರಲ್ಲಿ ಇದ್ದದ್ದು 96 ಮಕ್ಕಳು ಮತ್ತು ಮಹಿಳೆಯರು 96 10 ವರ್ಷದಲ್ಲಿ 2002 ರಿಂದ 2012 ತನಕ. ಈ ಲೆಕ್ಕ ಕೇಳಿದ್ರೆ ಬೆಚ್ಚಿ ಬೀಳ್ತೀರಿ ನೀವು. ಅದರಲ್ಲಿ 49 ಹೆಣ್ಣು ಮಕ್ಕಳಿದ್ದು ಅಪ್ಪ ಇಲ್ಲ ಅಮ್ಮ ಇಲ್ಲ ಊರು ಇಲ್ಲ ಗತಿ ಇಲ್ಲ ಗೋತ್ರ ಇಲ್ಲ ಕುಲ ಇಲ್ಲ ಏನೇನೋ ಇಲ್ಲ. 49 ಹೆಣ್ಣು ಮಕ್ಕಳಿದ್ದು ಅದರಲ್ಲಿ 18 ವರ್ಷದ್ದು ಕೆಳಗಿನದ್ದು 18 ಹೆಣ್ಣು ಮಕ್ಕಳು, ಅದರಲ್ಲಿ 4 ವರ್ಷದ ಹೆಣ್ಣು ಮಗು ಇದೆ, 6 ವರ್ಷದ ಹೆಣ್ಣು ಮಗು ಇದೆ, 14 ವರ್ಷದ ಹೆಣ್ಣು ಮಗು ಇದೆ, 18 ವರ್ಷದ ಕೆಳಗಿನ 18 ಹೆಣ್ಣು ಮಕ್ಕಳು. ಆ ಬಾಡಿಗಳು ಹೇಗೆ ಸಿಕ್ಕಿದ ಗೊತ್ತದ ಮಂದಿಗೆ, ನಿಮಗೆ ಗೊತ್ತಿದೆಯಾ? ನಿಮಗೆ ಇದನ್ನು ಕೇಳಿದ್ರೆ ಹೊಸ ಹೊಸ ಕಥೆ ಮಾತಾಡ್ತಾರೆ. ಅರೆ, ಈ ರಾಜ್ಯದ ಮುಖ್ಯಮಂತ್ರಿಗಳು ಮರುತನಿಕೆಗೆ ಈ ಕೇಸನ್ನು ಕೊಡ್ಲಿ, ಆವತ್ತು ಸಾಕ್ಷಿಗಳು ಬಂದು ಕಣ್ಣ ಮುಂದೆ ನಿಲ್ತಾರೆ, ಆವಾಗ ಗೊತ್ತಾಗ್ತದೆ ಇವರಿಗೆ, ಆವಾಗ ಗೊತ್ತಾಗ್ತಾರೆ. ಆ 18 ಬಾಡಿಗಳು ಕೂಡ ಏನು 10/10/2012 ಸೌಜನ್ಯ ಇಲ್ಲ ಬಾಡಿ ಸಿಕ್ಕಿತ, ಒಳ ಉಡುಪಿ ಇಲ್ಲದೆ ಬಾಡಿ ಇಲ್ಲದೆ ಇಡೀ ಚಿತ್ರ ಚಿತ್ರ ಅದಕ್ಕೆ ಯಾವ ರೀತಿಯಲ್ಲಿ ಬಾಡಿ ಸಿಕ್ಕಿದ ಅದೇ ರೀತಿಯಲ್ಲಿ 18 ಬಾಡಿ ಸಿಕ್ಕಿದೆ. ಹಾಗಾದ್ರೆ ಸೌಜನ್ಯ ಒಂದು ವಸ್ತ ಅಲ್ಲಿ ವಸ್ತ, ಅರೆ ಅತ್ಯಾಚಾರಿಗಳ ಬೀಡಾಗಿದೆ ಅದು, ಸಮಾಜ ಕಂಟಕರ ನಾಡಾಗಿದೆ ಅದು. ಏನ್ ಹೇಳ್ತಾರೆ, ಧರ್ಮಸ್ಥಳ ಧರ್ಮಸ್ಥಳ, ಪಾಪಿಗಳ ಕೂಪ ಆಗಿದೆ ಅದು, ಧಾರ್ಮಿಕ ಭಯೋತ್ಪಾದನೆ ಮಾಡ್ತಾ ಇದ್ದಾರೆ. ಆಕಿ ಸ್ವಾಮಿ ಕೇಸು ನೀವು ನಮ್ಮ ಮೇಲೆ. ಅರೆ, ಇಷ್ಟು ಹೆಣ್ಮಕ್ಕಳನ್ನು ಕೊಂದು ತಿಂದಿದ್ದೀರಾ ಪಾಪಿಗಳು, ನಿಮ್ಮ ಗ್ರಾಮದಲ್ಲಿ ಇಡೀ ದೇಶಕ್ಕೆ ಮಾದರಿಗಳು, ಮಾದರಿಗಳು ಇವರಿಗೆ, ಪ್ರಶಸ್ತಿಯ ಮೇಲೆ ಪ್ರಶಸ್ತಿಗಳು ಇವರಿಗೆ, ಯಾರು ಕೊಟ್ಟದ್ದು? ಇದೇ ರಾಜಕೀಯ ವ್ಯಕ್ತಿಗಳು ಇವತ್ತೇನು ಹೇಳ್ತಿದ್ದಾರೆ, ಉದಾಹರಣೆಗೆ ಯಾವೊಬ್ಬ DCP ಏನೋ ಅವನ ಹೆಸರು ವಜ್ರಮುನಿಯ ರುದ್ರಮುನಿ ಏನೋ, ನಿನ್ನೆಲ್ಲ ಮೊನ್ನೆ ಪವರ್ TVಯಲ್ಲಿ ಬುಗಳೆ ಬಿಡ್ತಾ ಇದ್ದ ಪಾಪಿ ನನ್ನ ಮನೆಗೆ ಬಂದಿದ್ದ. ಮಹೇಶ್ ಶೆಟ್ರೆ, ನೀವು ಹೇಳಿರುವಂತದ್ದು 4-5 ಮಂದಿ ಇರುವಂತದ್ದು ನಾನು ಕೂಡ ಯೋಚನೆ ಮಾಡಿದ್ದಾರೆ, ಯಾರಿದ್ದಾರೆ ಅಂತ ಗೊತ್ತಿಲ್ಲ ಶೆಟ್ರೆ, ಎಲ್ಲ ಬರ್ದಾಗ್ತಾನೆ. ಈ ಪಾಪಿಗಳು ಇನ್ನು ಬಚಾವ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಮನೆಯಲ್ಲಿ ಕೂತು ಹೇಳಿದಂತ ಮಾತು ಇದೇ ರುದ್ರಮುನಿ ಇವನು ಕಳ್ಳ. ಏನೋ POD DSP ಅಂತ ಹೇಳ್ತಾನೆ, ಪರಮ ಪಾಪಿ ಇವನು. ಇವನು ಮೊನ್ನೆ ಕೊಟ್ಟ ಒಂದೊಂದು ದಾಖಲೆ ಏನೋ ಮಾತಾಡ್ತಾನಲ್ಲ, ಬರೇ ಬುರುಡೆ ಬಿಟ್ಟಿದ್ದಾನೆ ಅಷ್ಟೇ. ಏನಿದೆ ಅದರಲ್ಲಿ ಪೂರ್ತಿ ಏನು, ಈ ಅತ್ಯಾಚಾರಿಗಳ ಬ್ಯಾಗ್ ಇಟ್ಕೊಂಡು ಹೋದ ಮಾತಾಡಿದಾಗೆ ಮಾತಾಡ್ತಿದ್ದಾನೆ, ಸುಟ್ಕೇಸ್ ಇಟ್ಕೊಂಡು ಹೋಗಿ ಮಾತಾಡಿದಾಗೆ ಮಾತಾಡ್ತಿರ್ತಾನೆ ಅವನು. ಅವನಿಗೆ ಸ್ವಲ್ಪ ಜ್ಞಾನ ಆದ್ರೆ ಇದೆಯಾ? ಒಬ್ಬ COD ಆಫೀಸರ್ ಅವನು ಕೊಟ್ಟಂತ ಮೊನ್ನೆ ಹೇಳಿಕೆ ಅದೇ ಸ್ವಲ್ಪ ಹಿಂದೆ ಸುವರ್ಣದಲ್ಲಿ ಕೊಟ್ಟಿದ್ದಾನೆ, ಅವನಿದ್ದಾನೆ ಅಂತ ಹೇಳ್ತಾನೆ. ಪವರ್ ಟಿವಿಗೆ ಬಂದಾಗ ಅವನಿಲ್ಲ. ಅರೆ, ಎಂತ COD ಅವನು, ಎಂತ ಇನ್ಸ್ಪೆಕ್ಟರ್ ಅವನು, DSP ಅಂತೆ, COD DSP. ನಾವು ಕೇಳುವಂತದ್ದು ಇದನ್ನ ಯಾರು ಮುಚ್ಚಿಸಿದ್ದು, ಇದರ ಹಿಂದ್ಗಡೆ ಯಾರು? ಈಗ ಉದಾಹರಣೆಗೆ ಇಲ್ಲಿಗೆ ಬರಬೇಕಾದ್ರೆ ಮೊನ್ನೆ ನಿನ್ನೊಬ್ಬ ಈಗ ತಮ್ಮನ್ನೇ ಹೇಳಿದ್ರು, ವಿಡಿಯೋ ಬಿಟ್ಟಿದ್ದಾನೆ. ಏನು ಸಿದ್ದರಾಮಯ್ಯರ ಒಂದು ಬಹಳ ದೊಡ್ಡ ಷಡ್ಯಂತ್ರಂತೆ, ದೊಡ್ಡ ದೊಡ್ಡವರು ಸೇರಿ ಮಾಡಿದಂತೆ, ಯಾರೋ ಕೃಷ್ಣನ್ ತಂದು ಕೊಡುದಂತೆ. ಅರೆ ಪಾಪಿ, ಅರೆ ನಿನ್ನ ಮಗಳನ್ನು ಎಲ್ಲಾದ್ರೂ ಕೊಂದು ಇದೇ ರೀತಿ ಬಿಸಾಡಿದ್ರೆ ಏನ್ ಮಾಡ್ತಿದ್ಯಾ ನೀನು? ಒಳ್ಳೆ ಗಾಂಜಾ ಗಿರಾಕಿ ತರ ವಿಡಿಯೋದಲ್ಲಿ ಮಾತಾಡೋದಲ್ಲ, ವೇದಿಕೆ ಮುಂದೆ ಬಂದು ನಿಂತ್ಕೋ, ನಾವು ಮಾತಾಡ್ತೇವೆ ನಿನ್ನ ಹತ್ರ. ಹಿರೇಬೆಟ್ಟಿನಂತಿಂದ ಒಂದು ಈ ಸಣ್ಣ ಊರಿನಲ್ಲಿ ಇಷ್ಟು ಜನ ಸೇರ್ತಾರೆ ಅಂತ ಹೇಳಿದ್ರೆ ಯೋಚನೆ ಮಾಡ್ಕೋ. ಮುಂದಿನ ದಿನ ಸೌಜನ್ಯಳ ವಿರುದ್ಧ ಯಾರ್ಯಾರು ಷಡ್ಯಂತ್ರಗಳನ್ನು ಮಾಡ್ತೀರೋ, ಅರೆ ನಿಮ್ಗೆ ಅಣ್ಣಪ್ಪನ ಮಂಜುನಾಥನ ಶಾಪ, ನಿಮ್ಗೆ ಅಣ್ಣಪ್ಪನ ಮಂಜುನಾಥನ ಶಾಪ. ಮೊನ್ನೆಯಿಂದ ಹೇಳ್ತಾ ಇದ್ದೇನೆ ವೀರೇಂದ್ರನಿಗೆ, ಸುರೇಂದ್ರನಿಗೆ, ಹರ್ಷೇಂದ್ರನಿಗೆ, ಎಲ್ಲರಿಗೂ ಹೇಳ್ತಾ ಇದ್ದೇನೆ ನಾನು ಅತ್ಯಾಚಾರಿಗಳಿಗೆ. ನಾನು ಹೇಳುವಂತದ್ದು, ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಎದ್ದು ನಿಂತಿದ್ದಾರೆ, ಎದ್ದು ನಿಂತಿದ್ದಾರೆ.
ಇದನ್ನು ತಡೆಯುವಂತ ಶಕ್ತಿ ನಿಮ್ಮಲ್ಲಿ ಯಾರಲ್ಲಿ ಸಹ ಇಲ್ಲ 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 ಅರೆ ಇದು ಶಕ್ತಿಯ ಧರ್ಮದ ನ್ಯಾಯದ ಶಕ್ತಿ ಇಲ್ಲಿ ಕಣ್ಣ ಮುಂದೆ ನಿಂತಿರುವಂತವರು ಯಾವುದೇ ಆಮಿಷಗಳಿಗೆ ಮನೆ ಹರೇಳ್ತ ಅಂದ್ರೆ ಬಸ್ಸಲ್ಲಿ ಜನ ಕರ್ಕೊಂಡು ಹೋಗೋದು ಎಲ್ಲಿಂದ ಬಸ್ಸು ಸ್ವಾಮಿ ಎಲ್ಲಿಂದ ಬಸ್ಸು ಇವತ್ತು ಎಲ್ಲೆಲ್ಲೋ ಕೇಸುಗಳನ್ನು ಹಾಕಿದ್ದಾರೆ ಮೈಸೂರಲ್ಲಿ ಹಾಕಿದ್ದಾರೆ ಮಡಿಕೇರಿಯಲ್ಲಿ ಹಾಕಿದ್ದಾರೆ ಹಾಸನದಲ್ಲಿ ಹಾಕಿದ್ದಾರೆ ಬೆಂಗಳೂರಲ್ಲಿ ಹಾಕಿದ್ದಾರೆ 15 ಕೋಟಿ ಡಿಫಾಮೇಷನ್ ಯಾರಿಗೆ ಯಾರಿಗೆ ಸ್ವಾಮಿ ಅತ್ಯಾಚಾರಿಗಳೇ ನಮ್ಮ ಕಣ್ಣ ಮುಂದೆ ಪಾಪಿಗಳು ಇವತ್ತು ಕೂಡ ತಿರುಗಾಡ್ತಾ ಇದ್ದಾರೆ ಟಿವಿ ಮುಂದೆ ಬರ್ತಾರೆ ಇವತ್ತು ಕೂಡ ರಾಜಕೀಯದವರ ಜೊತೆಯಲ್ಲಿ ಮಾತಾಡ್ತಾರೆ ಮೀಟಿಂಗ್ ಮಾಡ್ತಾರೆ ಅತ್ಯಾಚಾರಿಗಳು ಪೊಲೀಸ್ನವರ ಜೊತೆ ಮಾತಾಡ್ತಾರೆ ಫೋನಿನಲ್ಲಿ ಅತ್ಯಾಚಾರಿಗಳು ಹಾಗಾದ್ರೆ ನ್ಯಾಯ ಯಾರು ಬಂಧುಗಳೇ ಯಕ್ಷ ಪ್ರಶ್ನೆ ಇಲ್ಲಿ ಯಕ್ಷ ಪ್ರಶ್ನೆ 11 ವರ್ಷದಲ್ಲಿ 90 ಕೋಟಿ ರೂಪಾಯಿ ಸೌಜನ್ಯನ ಕೇಸಿಗೆ ಖರ್ಚು ಮಾಡಿದ್ರು ಯಾರಪ್ಪನ ಆಸ್ತಿ ಪಾಪಿಗಳೇ ಎಲ್ಲಾ ರಾಜಕೀಯ ಪಕ್ಷದ ನಾಯಕರು ಮಾಡಿದಂತ ಪಾಪಿ ಕೆಲಸಕ್ಕೆ ನಿಮ್ಮ ಮನೆಯಲ್ಲಿಂದದ್ದಾಗಬೇಕು ನಿಮ್ಮ ಮನೆಗಳಲ್ಲಿ ಆಗಬೇಕು ಮುಂದಿನ ದಿನಗಳಲ್ಲಿ ಇವತ್ತು ಈ ವೇದಿಕೆಯಿಂದ ನಿಮಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾನೆ ನಿಮಗೆ ಅಣ್ಣಪ್ಪನ ಶಾಪ ನಿಮಗೆ ಮಂಜುನಾಥ ದೇವರ ಶಾಪ ನೀವು ನಂಬುವ ದೇವಸ್ಥಾನದ ದೇವರುಗಳಿಗೆ ಶಾಪ ಇಂತ ಪಾಪಿಗಳಿಗೆ ಸಪೋರ್ಟ್ ಮಾಡಿದ್ರೆ ಈ ಸಮಾಜ ಹಾಳಾಗಿ ಹೋಗ್ತದೆ ನಾವು ಹೇಳ್ತೇವೆ ಧರ್ಮ ಸ್ಥಾಪನೆ ಆಗ್ತದೆ ಭಾರತ ವಿಶ್ವಕ್ಕೆ ಗುರುವಾಗ್ತದೆ ಯಾವಾಗ ಬಂದುಗಳು ಇದು ಯಾವಾಗ ನಾವು ಕೈಕಟ್ಟಿ ಕೂತ್ಕೊಳ್ಳಬೇಕಾ ನಾವು ಸುಳ್ಳು ಹೇಳಬೇಕಾ ನಾವು ಇದ್ದ ಮನೆಯ ಹೆಂಡತಿ ಮಕ್ಕಳನ್ನು ಅತ್ಯಾಚಾರ ಮಾಡಬೇಕಾಗಿದ್ರೆ ಸಮಾಜ ಪ್ರಶ್ನೆ ಮಾಡ್ಲಿಕ್ಕೆ ಇಲ್ಲೂ ಆಗದ್ರೆ ಏನಿದು ಏನು ಸತ್ಯಮೇವ ಜಯತೆ ಯಾಕೆ ನಾವು ಇದನ್ನು ಪ್ರಶ್ನೆ ಮಾಡಿದ್ರೆ ಕಾನೂನು ಉಲ್ಲಂಘನೆ ಆಗ್ತದೆ ಯಾರು ಕೇಳಬೇಕು ಉದಾಹರಣೆಗೆ ಹೇಳ್ತೇನೆ ನಾನು ಇವತ್ತು ಕಾನೂನಿನ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತೇನೆ ಈ ದೇಶದ ಕಾನೂನಿನ ಮೇಲೆ ನಂಬಿಕೆ ಇಲ್ಲ ನನ್ನ ಹತ್ರ ಎರಡು ಕೇಸ್ ಇದೆ ನನ್ನ ಹತ್ರ ನನ್ನ ಮೇಲೆ ಎರಡು ಕೇಸ್ ಮಾಡಿದ್ದಾರೆ ನನ್ನ ಜಾಗದ ಕೇಸ್ಗಳಲ್ಲಿ ನಮಗೆ ಕಾನೂನಿನಿಂದ ಅನ್ಯಾಯ ಆಗಿದೆ ಸರ್ಕಾರಿ ದಾಖಲೆಗಳನ್ನು ಒರಿಜಿನಲ್ ದಾಖಲೆಗಳನ್ನು ಜಡ್ಜಸ್ಗಳು ತೆಗೆದು ಬಿಸಾಡಿ ಡೂಪ್ಲಿಕೇಟ್ ದಾಖಲೆಗೆ ಸ್ಟೇ ಕೊಟ್ಟು ನನ್ನ ಜಾಗವನ್ನು ಒಳಗೆ ಹಾಕಿಸಿದ್ದಾರೆ ಯಾಕೆ ಹೇಳಬಾರ್ದು ಪ್ರಶ್ನೆ ಮಾಡಬಾರ್ದು ಅರೆ ನನಗೆ ತಾಕತ್ತಿದೆ ಕೊಂಡಾಗಿ ನಿಮ್ಮ ಜೈಲಲ್ಲಿ ಇಟ್ಕೊಂಡು ನಮ್ಮನ್ನು ತಲೆ ತೆಗೆದು ಬಿಡಿ ಗಲ್ಲಿಗೆ ಏರಿಸಿಬಿಡಿ ಆದ್ರೆ ನಾವಲ್ಲಿ ಹೇಳೋದು ಸತ್ಯವನ್ನೇ ನಮ್ಮೊಂದು ದೇವಸ್ಥಾನಕ್ಕೆ ಬೀಗ ಹಾಕಿಸಿದ್ರು ಪರಂಬೋಕು ಜಾಗ ಅಣ್ಣಪ್ಪನ ಒಂದು ಗುಡಿಯನ್ನು ಕಟ್ಟಿದ್ದೇವೆ ಅಲ್ಲಿ 40-50 ಲಕ್ಷ ಖರ್ಚು ಮಾಡಿದ್ದೇವೆ ನಾಗಬ್ರಹ್ಮರ ಸಾನ್ನಿಧ್ಯ ಇದೆ ಇಡೀ ಊರಿನವರು ಸೇರಿ ಮಾಡಿದಂತ ಜಾಗ ಅದು ಸರ್ಕಾರ ಏನು ತಹಶೀಲ್ದಾರರು ಎಸಿ ಡಿಸಿ ದಾಖಲೆ ಕೊಡ್ತಾರೆ ಇದು ಪರಂಬೋಗು ಜಾಗ ಸಾರ್ವಜನಿಕ ಜಾಗ ಅಂತ ಅದರ ಪಕ್ಕದ ಜಾಗ ಇದೇ ಧರ್ಮಸ್ಥಳದಂತ ಪಾಪಿಗಳ ಚೇಲಗಳು ಅದು ನಮ್ಮ ಪಟ್ಟೆಯ ಕುಂಕಿ ಅಂತ ಹೇಳ್ತಾರೆ ತಹಶೀಲ್ದಾರ್ ಹೇಳ್ತಾರೆ ಇಲ್ಲ ಅದು ಪರಂಬೋಗು ಸಾರ್ವಜನಿಕ ಜಾಗ ಅಂತ ಹೇಳಿ ಜಡ್ಜ್ ಏನ್ ಮಾಡ್ತಾರೆ ಹೈಕೋರ್ಟ್ ಅಲ್ಲಿ ಕೂರ್ತು ಬೀಗ ಹಾಕ್ಸಿ ಎಸ್ ಪಿಗೆ ಆರ್ಡರ್ ಮಾಡ್ತಾರೆ ಬೀಗ ಹಾಕ್ಸಿ ಆ ಟೀಮ್ ನಿಂದ ಬಿಡಿಸಿ ಯಾರು ಅವರ ಧರ್ಮಸ್ಥಳದ ಚೇಲಗಳಿದ್ದಾರ ಅವರಿಗೆ ಬೀಗ ಹಾಕ್ಸಿ ಆ ದೇವಸ್ಥಾನ ಅವರಿಗೆ ಕೊಡಿ ಅಂತ ಹೇಳಿ ಅದನ್ನು ಪ್ರಶ್ನೆ ಮಾಡಿದ್ರೆ ಕಂಟೆಂಪ್ಟ್ ಆಗ್ತದ ಅದು ಕಂಟೆಂಪ್ಟ್ ಆಗ್ತದ ನನ್ನ ಮನೆಯ ಪಟ್ಟೆ ಜಾಗದಲ್ಲಿ ಮಾರ್ಗ ಮಾಡ್ಲಿಕ್ಕೆ ನೋಡಿದ್ರು ಮೊನ್ನೆ ಒಂದೊಂದಲ್ಲ ಎರಡೆರಡು ಮೂರು ಮಾರ್ಗ ಇದ್ದವರು ನಾಲ್ಕನೇ ಮಾರ್ಗಕ್ಕಾಗಿ ನನ್ನ ಮನೆಯ ಪಟ್ಟೆಯಲ್ಲಿ ಮಾರ್ಗ ಮಾಡಬೇಕು ಅಂತ ಹೇಳಿ ಜರ್ಜರ್ ಬರೀತಾರೆ ತಹಶೀಲ್ದಾರಿಗೆ ಮಾಡಿಯೇ ಬಿಡಬೇಕು ಮಾರ್ಗ ಅಂತ ಹೇಳಿ ನಾನು ಹೇಳಿದೆ ಜಡ್ಜ ಬಂದು ಕೂತ್ಕೊಳ್ಳಿ ಕಮಿಷನ್ ಮಾಡ್ತಿದ್ದಾರ ನನ್ನ ಪಟ್ಟೆಯಲ್ಲ ನನ್ನ ಅಪ್ಪ ಕೊಟ್ಟಂತ ಜಾಗ ನನಗೆ ಯಾರು ಹೇಳಲಿಕ್ಕೆ ಅಂತ ಹೇಳಿ ಇದು ತಪ್ಪ ನಾವು ಕೇಳು ತಪ್ಪಾಗ್ತದ ಕಾನೂನಿನಲ್ಲಿ ಒಬ್ಬನ ಪಟ್ಟೆಯಲ್ಲಿ ಜಾಗ ಮಾರ್ಗ ಮಾಡಬೇಕಾದ್ರೆ ಅಷ್ಟು ಪರಿಜ್ಞಾನ ಬೇಕು ಒಬ್ಬ ಜಡ್ಜನಿಗೆ ಕೂಡ ಕಮಿಷನ್ ಮಾಡಿಸ್ಬೇಕು ಆ ಮಾರ್ಗ ಇಲ್ಲಾದ್ರೆ ಯಾವುದೇ ಜಾಗದಿಂದ ಮಾರ್ಗ ಇಲ್ಲದ್ರೆ ಕೊಡುವ
ಹಾಗಾದ್ರೆ ಇದನ್ನ ಎಲ್ಲ ಇಟ್ಕೊಂಡು ಈಗ ನಮ್ಮ ಮೇಲೆ ತೇಜೋವದೆ ಕಂಟೆಂಪ್ಟ್ ಮಾಡ್ತಾ ಇದ್ದಾರೆ, ಅಲ್ಲಲ್ಲಿ ಕಂಟೆಂಪ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ದಾಖಲೆಗಳನ್ನು ನಾವು ಮಾತಾಡಿದಂತ ದಾಖಲೆಯನ್ನು ಇಡುವುದು. ಆ ಕಿತ್ತಾಮಿ ನಮ್ಮನ್ನು ಕೊಂಡೋಗಿ ಜೈಲಲ್ಲಿಡಿ. ಮುಂದೊಂದು ದಿನ ಈ ರಾಜ್ಯದ ಜನ ಎಲ್ಲ ಎದ್ದುಕೊಂಡು ರಸ್ತೆಗೆ ಬಂದಾಗ ಗೊತ್ತಾಗ್ತದೆ. ಯಾಕಂತ ಹೇಳಿದ್ರೆ ಉಳ್ಳವರಿಗೆ ಕಾನೂನು, ಇಲ್ಲದವರಿಗೆ ಏನಿಲ್ಲ. ಇದು ಮುಂದಿನ ದಿನಗಳಲ್ಲಿ ಆಗಬಾರದು. ನಾವು ಸೌಜನ್ಯನಿಗೋಸ್ಕರ ಸತ್ಯದ ಹೋರಾಟವನ್ನು ಮಾಡ್ತಾ ಇದ್ದೇವೆ, ನ್ಯಾಯದ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಬರೇ ಕರ್ನಾಟಕದ ಈ ಭಾಗದ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಅಲ್ಲ, ಮುಂದಿನ ದಿನಗಳಲ್ಲಿ ಉತ್ತರ ಕರ್ನಾಟಕ ಬಾಕಿ ಎಲ್ಲಾ ಭಾಗಗಳಿಗೂ ಇವತ್ತು ಹಾಸನದಲ್ಲಿ ಬುಕ್ಕಿಂಗ್ ಮಾಡಿದ್ದಾರೆ. ಬೀದರ್ನಲ್ಲಿ ಆಗ್ತದೆ, ಚಿತ್ರದುರ್ಗದಲ್ಲಿ ಆಗ್ತದೆ, ಕೋಲಾರದಲ್ಲಿ ಆಗ್ತದೆ. ಇವರಿಗೆಲ್ಲ ಹೆದರಿಕೆ ಪ್ರಾರಂಭ ಆಗಿದೆ. ಇಡೀ ರಾಜ್ಯದಲ್ಲಿ ಜನಗಳು ಎದ್ರೆ ಮುಂದಿನ ದಿನಗಳಲ್ಲಿ ನಮ್ದು ಏನು ಇಷ್ಟ ತನಕ ಮಾಡಿದಂತ ಪಾಪ ಸಮಾಜದ ಮುಂದೆ ಬರ್ತದೆ ಅಂತ ಹೇಳಿ ಹೆದರಿಕೆ ಶುರುವಾಗಿದೆ. ಏನ್ ಮಾಡ್ತಾರೆ ಇವತ್ತು? ತೇಜೋವಧೆ ಮಾಡ್ತಾರೆ, ತೇಜೋವಧೆಗಳನ್ನು ಮಾಡ್ತಾ ಇದ್ದಾರೆ. ಯಾವ ಯಾವ ರೀತಿಯ ತೇಜೋವಧೆಗಳು, ಕೆಲವು ಸಲ ನಮ್ಗೆ ನೋಡಿದ್ರೆ ಕಣ್ಣಲ್ಲಿ ನೀರು ಬರ್ತದೆ. ಅರೆ ಎಂತ ಪಾಪಿಗಳನ್ನು ಸೃಷ್ಟಿ ಮಾಡಿದ್ದಾರೆ. ಅರೆ ಯಾಕೆ ಮಾಡ್ಬೇಕು? ಇವರು ಅತ್ಯಾಚಾರಿಗಳಲ್ಲದಿದ್ರೆ ಏನು? ಇವರ ದಾಖಲೆ ಇತ್ತಲ್ಲ ತಮ್ಮನ ಮಗಂದು ಒರಿಜಿನಲ್, ಮೊನ್ನೆ ಪೂರ್ ಟಿವಿಯನ್ನು ತೋರಿಸ್ತಾನೆ ಅಂತ ಹೇಳಿದಲ್ಲ, 2012 ಇದು ಕೊಡ್ಬೇಕಿತ್ತು. ಏನು ಟ್ರಾವೆಲ್ ಹಿಸ್ಟ್ರಿ ಕೊಟ್ಟಿದ್ದಾರೆ? ಇಷ್ಟ ತನಕ ಕೊಟ್ಟಿದ್ದಾರ? ಆರೋಪಿಂದ ಸಾಬೀತು ನಾವು ಮಾಡ್ತೇವೆ ಮುಂದಿನ ದಿನಗಳಲ್ಲಿ. ಯಾರ್ಯಾರು ಅದರಲ್ಲಿ ಇದ್ದಾರೋ, ಮನೆಯವರು ಎಷ್ಟು ಸಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ನಾನು ಈ ವೇದಿಕೆಯಿಂದ ಹೇಳ್ತೇನೆ, ಎಷ್ಟು ಸಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮನೆಯವರು? ಒಂದಾದ್ರೂ ಕಂಪ್ಲೇಂಟ್ ತಗೊಂಡಿದ್ದಾರ? ಹಾಗಾದ್ರೆ ಬಡವರು ಕೊಟ್ಟಂತ ಕಂಪ್ಲೇಂಟ್ಗೆ ಯಾವುದೇ ಕಾನೂನು ಇಲ್ವ? ಹಾಗಾದ್ರೆ ಒಂದು ಕಂಪ್ಲೇಂಟ್ ಇವರ ಮಗಳು ಮಿಸ್ ಆದ ದಿವಸ ಕೊಟ್ಟಿದ್ದಾರೆ, ಹುಡುಗಿಯ ಚಿಕ್ಕಪ್ಪ ಕೊಟ್ಟಿರುವಂತದ್ದು ಮಿಸ್ಸಿಂಗ್ ಕಂಪ್ಲೇಂಟ್. ಹುಡುಗಿಯ ಬಾಡಿ ಸಿಕ್ಕಿದ ಮೇಲೆ 2-2 ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿದ್ದಾರೆ ಈ ತಾಯಿ ಮತ್ತು ಇವ್ರ ಮನೆಯವರು. ಕಂಪ್ಲೇಂಟ್ ಸರಿ ಇಲ್ಲ ಅಂತ ಹೇಳಿ ತಗೊಳ್ಲಿಲ್ಲ. 2012 ತಿಂಗಳಲ್ಲಿ ಇವ್ರದ್ದು ಯಾರು ಇವತ್ತು ಧರ್ಮಸ್ಥಳದ ಕೆಲಸದವರಿದ್ದಾರೆ ಅವರ ಎಲ್ಲ ಹೆಸರನ್ನು ಬಿಟ್ಟು ಸಂತೋಷ್ ರಾವ್ ಮತ್ತು ಇತರರು ಅಂತ ಕಂಪ್ಲೇಂಟ್ ಕೊಡ್ತಾರೆ, ಅದನ್ನ ತಕ್ಷಣ ತಗೊಂಡು ಅದಕ್ಕೆ ಎಂಡೋರ್ಸ್ಮೆಂಟ್ ಕೊಡ್ತಾರೆ. ಅದರ ಹಿಂದೆ ಯಾರ್ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರ ಎಲ್ಲ ಈ ಧರ್ಮಸ್ಥಳದ ಅಧಿಕಾರಿಗಳ ಎಲ್ಲ ಚೇಲಗಳು. ಇವರು ಕಂಪ್ಲೇಂಟೇ ತಗೊಳ್ಳಿಲ್ಲ ಸ್ಟೇಷನ್ ಅಲ್ಲಿ. ಹಾಗಾದ್ರೆ ಸ್ಟೇಷನ್ ಇರುವುದು ಯಾಕೆ? ಸ್ಟೇಷನ್ ಇರುವುದು ಯಾಕೆ? ಇವತ್ತು ಕೇಳ್ತಾರೆ ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ, ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ, ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ. ಕೊಟ್ರೆ ತಗೊಳ್ಳೋರು ಬೇಕಲ್ಲ ಸ್ವಾಮಿ, ನಮ್ಮನ್ನು ಸುಳ್ಳು ಕೇಸ್ ಹಾಕಿದ್ರೆ ಎನ್ಕೌಂಟರ್ ಮಾಡ್ಲಿಕ್ಕೆ ನೋಡಿ 1 ಮನೆಯಿಂದ ಓಡಿಸಿದ್ದಾರೆ. ಮತ್ತೆ ಯಾರಿದ್ರು ಇವರ ಹಿಂದ್ಗಡೆ ಯಾರು ಇಲ್ಲ? ಆಗ ಇವರ ಒಕ್ಕಲಿಗ ಸಂಘದ ಒಬ್ಬ ಲೀಡರ್ ಇದ್ದ ಕುಶಲಪ್ಪ ಗೌಡ ಅಂತ ಹೇಳಿ, ನೀವು ಈ ಹೆಣ ಎಲ್ಲ ತೆಗೀರಿ, ಇದಕ್ಕೆಲ್ಲ ಕಾರ್ಯಗಳನ್ನು ಮಾಡಿ, ನೋವಿನಲ್ಲಿ ನೀವೆಲ್ಲ ಬರೋದು ಬೇಡ, ಎಲ್ಲ ನಮ್ದೇ ಸರ್ಕಾರ ಇರೋದು ನಾನೇ ಮಾಡ್ತೇನೆ ಅಂತ ಹೇಳಿ ಇವರನ್ನು ಮಂಗಾಮಯ ಮಾಡಿ ಕೇಸ್ ಕೊಡೋದಾಗೆ ಮಾಡಿ ಮುಗಿಸ್ಬಿಟ್ಟಿದ್ದಾನೆ ಅವನು. ಈಗ ಹೇಳ್ತಾರೆ ಕೇಸ್ ಕೊಡ್ಲಿಲ್ಲ ಯಾಕೆ? ಮನೆ ತಾಯಿ ಯಾಕೆ ಕೇಸ್ ಕೊಡ್ಲಿಲ್ಲ? ಕೊಟ್ಟರೆ 2-2 ಕೊಟ್ಟರೆ ತಗೊಳ್ಳಿಲ್ಲ, 3 ಕೊಟ್ಟಾಗ ಅವ್ರದ್ದು ಯಾರು ಹೆಸರಿಲ್ಲ ಸಂತೋಷ್ ಮೇಲೆ ಮತ್ತು ಇತರರು ಅಂತ ಕೊಟ್ಟಾಗ ತಕ್ಷಣ ಅದಕ್ಕೆ ಎಂಡೋರ್ಸ್ಮೆಂಟ್ ಕೊಟ್ಟಿದ್ದಾರೆ, ಅದು ದಾಖಲೆ ಇದೆ ನಮ್ಮ ಹತ್ರ. 1 ಏನು ಅಲ್ಲಿಯ ತಮ್ಮ ಇದ್ದಾನೆ, ತಮ್ಮನ ಹತ್ರ ಹೋಗುವಾಗ ತಮ್ಮನೇ ಹೇಳ್ತಾನೆ ಹುಡುಗಿ ಬಹಳ ಚೆಂದ ಇತ್ತು, ಜನಾರ್ದನ ಪೂಜಾರಿ 1,00,000 ಕೊಟ್ಟಿದ್ದಾನೆ, ಅದನ್ನು ಕೋರ್ಟ್ ಕಚೇರಿ ಅಂತ ಹೇಳಿ ಖರ್ಚು ಮಾಡಬೇಡಿ. ಯಾರಿಗೆ ಹೇಳೋದು? ಸೌಜನ್ಯನ ಮನೆಯವರಿಗೆ, ಮಾವನಿಗೆ, ಅಪ್ಪನಿಗೆಲ್ಲ ಹೇಳೋದು ಕೊಡಬೇಡಿ, ಖರ್ಚು ಎಲ್ಲೆಲ್ಲ ಮಾಡಬೇಡಿ, ಕೋರ್ಟ್ಗೆಲ್ಲ ಹೋಗಬೇಡಿ ಅಂತ ಹೇಳಿ ಅಲ್ಲಿ ಅಷ್ಟು ಹೇಳಿ ಕೇಳ್ಕೊಂಡು ಬರುವಾಗ ಒಬ್ಬನನ್ನು ಕರೀತಾರೆ, ಏ ವಿಠಲ ಇಲ್ಲಿಗೆ ಬಾ, ಸೌಜನ್ಯ ಮಾವನನ್ನು ಕಾನೂನಿಗೆ ಇನ್ನೊಂದು ಏನು ಅಂತ ಹೇಳಿ ಹೋಗ್ಬೇಡ, ಇನ್ನು ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕೊಂಡು ಹೋಗು, ಮುಂದೆ ಬೆಟ್ಟಗಳಿದ್ದಾವೆ ಅಂತೇಳಿ ಬೆದರಿಕೆ ಕೂಡ ಹಾಕಿದ್ದಾರೆ. ಯಾರು? ಇದೇ ಸೀನಾಪಣ್ಣನ ತಮ್ಮ, ಈ ಮಗುವಿನ ಅಪ್ಪ. ಆವತ್ತೇ ಅವರ ಏನು ಮ್ಯಾನೇಜರ್ ಇದ್ದಾರೆ, ಹೊರಗಡೆ ಬರುವಾಗ ಇದೇ ಇಟ್ಟಲ್ ಗೌಡ್ರಿಗೆ ಹೇಳ್ತಾರೆ
ಇದೇ ವಿಠಲ ಗೌಡರಿಗೆ ಏ ವಿಠಲ ನಿಕ ಮಂಡೆ ಸಮಯಜ್ಜ ಈ ದಾಯಗ ಮರ ತೆತ್ತ ಬಿರೋಡು ಬೂರ್ದ ಜನೇರು ಗೊತ್ತುಂಡ ಹೆಂಗ್ ಗೊತ್ತಜ್ಜಿ ಎಲ್ಲಾರ ಮಗೆ ಉಪ್ಪುನೆತ್ತ ಪೋಪನ ಸೈಪಣೆ ಅಂತ ಹೇಳಿ ಹಾ ಇದನ್ನ ಎಲ್ಲ ಹೇಳಿದ್ರೆ ಇವತ್ತು ಅವರು ಇದ್ದಾರೆ ಅಂತ ಹೇಳಿದ್ರೆ ಇವರಿಗೆ ಎಷ್ಟು ನೋವು ಆಗ್ತದೆ ಗೊತ್ತಾ ನಾವು ಇವತ್ತು ಬರೆ ಸೌಜನ್ಯನ ಕೇಸು ಮಾತ್ರ ಅಲ್ಲ ಈ 18 ಹೆಣ್ಣು ಮಕ್ಕಳ ಅರೆ ಬೆತ್ತಲೆ ಏನು ಮಾಡಿ ಕೊಂದಿದ್ದಾರೆ ಈ 10 ವರ್ಷದಲ್ಲಿ ಅದು ತನಿಖೆ ಆಗಬೇಕು 49 ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರ ಏನು ಅಡ್ರೆಸ್ ಇಲ್ಲದೆ ಹೆಣ ಊತ ಹಾಕಿದ್ದಾರೆ ಅದು ತನಿಖೆ ಆಗಬೇಕು ಭೂ ಹಗರಣಗಳು ತನಿಖೆ ಆಗಬೇಕು ಏನು ಬಡ್ಡಿ ದಂಧೆ ಅದು ತನಿಖೆ ಆಗಬೇಕು ಎಂಡೋಮೆಂಟ್ ದೇವಸ್ಥಾನ ಅದು ಸರ್ಕಾರೀಕರಣ ಆಗಬೇಕು ಅರೆ ನೋವಾಗ್ತದ ನೋವಾಗ್ತದ ನಿಮಗೆ ಧರ್ಮ ಧರ್ಮ ನಮ್ಮತ್ರ ಇದೆ ಬಂಧುಗಳೇ ನಮ್ಮತ್ರ ಧರ್ಮ ಇದೆ ನಾವು ಅಣ್ಣಪ್ಪನನ್ನಲ್ಲೇ ಸ್ಥಾಪನೆ ಮಾಡುವವರು ಮಂಜುನಾಥನನ್ನಲ್ಲೇ ಸ್ಥಾಪನೆ ಮಾಡುವವರು ಸ್ಥಾಪನೆ ಮಾಡದೆ ಖಂಡಿತವಾಗಿಯೂ ಬಿಡುವುದಿಲ್ಲ ಬಿಡುವುದಿಲ್ಲ ಧರ್ಮ ಮುಂದಿನ ದಿನಗಳಲ್ಲಿ ಸ್ಥಾಪನೆ ಆಗ್ತದೆ ಅನ್ನುವಂತ ಒಂದು ವಿಶ್ವಾಸದಿಂದ ಕಳೆದ 11 ವರ್ಷಗಳಿಂದ ಹೋರಾಟವನ್ನು ಮಾಡುತ್ತಿದ್ದೇವೆ ಮಳೆಯಿಂದಾಗಿ ಕಾರ್ಯಕ್ರಮ ನಡೆಯುವುದಿಲ್ಲ ನಾನು ಆಗಾಗ್ಲೇ ಹೇಳಿದೆ ಕಾರ್ಯಕ್ರಮ ನಡೆದೆ ನಡೆಯುತ್ತೆ ಇದು ಸತ್ಯದ ಒಂದು ಹೋರಾಟ ಇದು ಧರ್ಮದ ಹೋರಾಟ ಇದು ನ್ಯಾಯದ ಹೋರಾಟ ಇದಕ್ಕೆ ವರುಣ ದೇವರು ಕೂಡ ಸಾಕ್ಷ್ಯಕ್ಕರು ಅಂತ ಹೇಳುವಂತ ಮಾತನ್ನ ಹೇಳಿದ್ದೆ ಅದು ಸತ್ಯ ಆಯ್ತು ಮುಂದಿನ ದಿನಗಳಲ್ಲಿ ನ್ಯಾಯ ಖಂಡಿತವಾಗಲು ನಮಗೆ ಸಿಗ್ತದೆ ಅನ್ನುವಂತ ಮಾತನ್ನ ಹೇಳುತ್ತಾ ನನ್ನೆರಡು ಮಾತನ್ನು ಮುಗಿಸುತ್ತೇನೆ ಒಂದೇ ಮಾತರಂ ಜೈ ಶ್ರೀರಾಮ್